ಕೈ ಬಿಡಿ, ಕೈ ಬಿಡಿ. ಬಿಡಕೇನ್ರಿ, ನಿಮ್ಮನ್ನ ಇಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದು. ಇನ್ನು ಮುಂದೆ ನಿಮ್ಮ ಕೈ ಬಿಡೋ ಮಾತೇ ಇಲ್ಲ. ಯಾವ್ದ್ಯಾವುದೋ ಕಾರಣಕ್ಕೆ ನಮ್ಮ ಹೊಸ ಜೀವನ ಶುರು ಆಗಲೇ ಇಲ್ಲ. ಪರವಾಗಿಲ್ಲ ಬಿಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ. ಯಾವ್ಯಾವ ಸಮಯದಲ್ಲಿ ಏನೇನಾಗಬೇಕೋ ಅದೇ ಆಗೋದು. ನಮ್ಮಿಬ್ರು ಹೊಸ ಜೀವನ ಇಲ್ಲೇ ಈ ಮನೆಯಲ್ಲೇ ಶುರು ಆಗಬೇಕು ಅಂತ ಆ ವಿಧಿ ಬರೆದಿದ್ರೆ ಯಾರು ತಾನೇ ತಪ್ಪಿಸೋಕ್ಕಾಗುತ್ತೆ? ಆದರೆ ಟ್ರಿಪಲ್ ನಿಮ್ಮ ಜೊತೆ ಕಳೆದಿದ್ದ ಪ್ರತಿ ಕ್ಷಣನೂ ನನಗಂತೂ ಸ್ಪೆಷಲ್ ಕಣ್ರಿ. ನನ್ನ ಜೊತೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣ್ರಿ ಅಮೃತ ಅವರೇ. ಆಯಿತು. ಏನ್ರಿ ನೀವು, ನಾನು ಪೇಜ್ ಗಟ್ಟಲೆ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಸಿಂಗಲ್ ವರ್ಡಲ್ಲಿ ಮುಗಿಸ್ತಾ ಇದ್ದೀರಾ. ಆದರೂ ನೀವು ತುಂಬ ಕಂಜೂಸು ಕಣ್ರಿ. ನಾನಂತೂ ಪ್ರೀತಿ ವಿಷಯದಲ್ಲಿ ತುಂಬ ಧಾರಾಳಿ. ಅಮೃತ ಅವರೇ, ನನ್ನ ಇದೇ ಬಡಿತ ನಿಮಗೆ ಕೇಳಿಸ್ತಾ ಇದೆ ಅಲ್ವಾ? ಅದೇನು ಕೇಳ್ತಾ ಇದೆ ಅಂತ ಹೇಳಿ ನೋಡೋಣ. ಹ್ಞೂ ಕಣೋ, ಕೇಳಿಸ್ತಾ ಇದೆ. ಅದನ್ನು ಈ ಕ್ಷಣನೇ ನಿಲ್ಲಿಸ್ಬೇಕು ಅಂತಲೂ ಅನ್ನಿಸ್ತಾ ಇದೆ. ಆದರೆ ಏನು ಮಾಡಲಿ, ಆಗ್ತಾ ಇಲ್ವೇ? ಸದ್ಯಕ್ಕೆ ನನ್ನ ಕೈಗಳು ಕಟ್ಟಿವೆ. ಹೇಳ್ರಿ, ಅದೇನು ಕೇಳ್ತಾ ಇದೆ ಅಂತ? ನನಗೆ ಗೊತ್ತಿಲ್ಲ. ಸರಿ ಬಿಡಿ, ನಾನೇ ಹೇಳ್ತೀನಿ. ಆದಷ್ಟು ಬೇಗ ಅಂದರೆ 9 ತಿಂಗಳಲ್ಲಿ ಈ ಮನೆಗೆ ಒಂದು ಮುದ್ದಾದ ಕನ್ನಮ್ಮ ಬೇಕು ಅಂತ ಕೇಳ್ತಾ ಇದೆ. ಅಷ್ಟೇ ಅಲ್ಲ, ಇದೇ ಸರಿಯಾದ ಸಮಯ. ಅರ್ಜುನ್ ಮಲಗಿದಾನೆ. ನನ್ನ ಶತ್ರುಗಳು ಏನು ಪಿತೂರಿ ನಡೆಸ್ತಾ ಇದ್ದಾರೆ ಅಂತ ಪತ್ತೆ ಮಾಡಬೇಕು. ಅಯ್ಯೋ, ನಾನಕ್ಕೆ ಈ ಸರ್ಪಗಳಿಗೆ ಹೆದರ್ಕೋತಾ ಇದ್ದೀನಿ? ಎಲ್ಲಕ್ಕಿಂತ ಬಲಶಾಲಿಯಾದ ನಾಗಮಣಿ ನನ್ನ ಹತ್ರ ಇದೆ. ಇದನ್ನು ಉಪಯೋಗಿಸಿ ಈ ಸರ್ಪಗಳಿಂದ ಬಚಾವ್ ಆಗ್ತೀನಿ. ನಾಗಮಣಿ, ಈ ಸರ್ಪಗಳಿಂದ ನನ್ನನ್ನು ಕಾಪಾಡು, ನನ್ನನ್ನು ಬಚಾವ್ ಮಾಡು. ಈ ಸರ್ಪಗಳೆಲ್ಲ ಇಲ್ಲಿಂದ ಈಗಲೇ ಹೋಗ್ಲಿ. ಅಯ್ಯೋ, ನಾಗಮಣಿ ಕೆಲಸ ಮಾಡ್ತಿಲ್ವಲ್ಲ, ನನಗೆ ಇಲ್ಲಿಂದ ತಪ್ಸ್ಕೋಬೇಕು. ಬೇರೆ ಇದಿಲ್ಲ. ಮೂರ್ಖ, ನಾನು ಮಾಡಿದ ಯಾಗದ ಪರಿಣಾಮವಾಗಿ ನಾಗಮಣಿಯ ಶಕ್ತಿ ಕಡಿಮೆಯಾಗಿದೆ. ಹಾ, ನನ್ನ ಸರ್ಪ ಸೈನ್ಯದ ಮುಂದೆ ನಿನ್ನ ನಾಗಮಣಿಯ ಆಟ ಏನು ನಡೆಯಲ್ಲ. ಏನ್ ಪ್ರಯತ್ನ ಪಡ್ತೀಯೋ ಪಡು,
ಅನಿಷ್ಕ ಕೊಟ್ಟಿರೋ ನಾಗಲೋಕದ ಶಕ್ತಿಯಿಂದ ಇಡೀ ತಕ್ಷಕವನ್ನೇ ನನ್ನ ವಶಕ್ಕೆ ತಗೊಂಡಿದ್ದೀನಿ. ಈಗ ನೀನು ಕೇವಲ ಸೂತ್ರದ ಕೊಂಬೆ ಅಷ್ಟೇ. ಹಾ, ನಾನ್ ಬರ್ತಾ ಇದ್ದೀನಿ ವಿಷ್ಣು. ನನ್ನ ವಿಜಯ ಸಂದರ್ಭ ಹತ್ರ ಬಂದಿದೆ. ನೀನು ಸಂಪೂರ್ಣವಾಗಿ ಹತಾಶನಾಗಿದ್ಯ. ನಿನ್ನಿಂದ ನಾನು ನಾಗಮಣಿನ ಕಿತ್ಕೊಳ್ಳೋದಕ್ಕೆ ನಾನು ಬರ್ತಾ ಇದ್ದೀನಿ. ಜೈ ಮಹಾಕಾಲ. ಮೋಸ 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 ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಇಷ್ಟು ಕೈ ತಪ್ಪೋಗಿರೋ ಸೂಚನೆ ಸಿಕ್ತಿದ್ಯಲ್ಲ. ನಾಗಮಣಿ ವಿಷ್ಣು ಕೈಯಲ್ಲಿಲ್ಲ. ಹಾಗಾದ್ರೆ ಎಲ್ಲೋಯ್ತು ಎಲ್ಲೋಯ್ತು? ಮಗಿಣಿ, ನಿನ್ನ ಕೈ ಚಳಕ ತೋರಿಸ್ಬಿಟ್ಟಿಯಲ್ಲ. ನೀನು ಇಲ್ಲಿ ಇಷ್ಟೊತ್ತಲ್ಲಿ? ಅದು ಒಂಟಿಯಾಗಿ ಹೇಳು, ನೀನು ಇಲ್ಲೇನ್ ಮಾಡ್ತಿದ್ಯಾ?